ಹಲೋ. ಹಲೋ, ಅಯ್ಯೋ ಯಪ್ಪಾ ಸಾರ್, ನಮಸ್ಕಾರ ಏನು ಅಣ್ಣ. ನಮ್ಮ ಮನೆ ದೇವ್ರ ಬಾಗಿಲು ತೆಗಿತೀವಿ ಇವತ್ತು. ನಾನು ಇವಾಗ ನಿಮ್ದೊಂದು ವಿಡಿಯೋ ಕೇಳ್ಕೊಂಡು ಕಣ್ಣಲ್ಲಿ ನೀರಾಗ್ತಾ ಇದೆ. ನನ್ನ ಫೋನ್ ನಿಜವಾಗ್ಲೂ ಎತ್ತಿತರ ಅಂತ ಅನ್ಕೊಂಡೆ. ನಿಮ್ ನಂಬರ್ ನನ್ನ ಯಾವತ್ತೋ ಸೇವ್ ಮಾಡಿಕೊಂಡು ಅದನ್ನ ಡಿಲೀಟ್ ಮಾಡಿ ಫೋನ್ ಮಾಡಿ ಮಾಡಿ ಸಾಕಾಗಿ ಗೆಸ್ಟ್ ಹತ್ಕೊಂಡೆ. ನನ್ನ ಫೋನ್ ರಿಸೀವ್ ಮಾಡ್ತಾರೆ ಇವ್ರು ಅಂತ ಇದ್ ನನ್ನ ಮನೆ ದೇವರು. ಯಾರು ನೀನು? ಯಾವ ಅಣ್ಣ ಚೆನ್ನಾಗಿದ್ದೀರಾ? ನಾನು ಏನಾರ ಆಗಿದ್ರೆ ಚೆನ್ನಾಗಿದ್ದೀರಾ? ಬದುಕಿದೀನಿ. ಹಾ, ಬದುಕಿರ್ಲಿ ಅಣ್ಣ. ಯಪ್ಪ ಅಣ್ಣ, ನಾ ಬರೇ ದೇವ್ರ ಮಹದೇಶ್ವರ, ನೀವು ನಮ್ಮ ಮನೆ ದೇವ್ರಣ. ನನ್ನ ಮನೆ ದೇವ್ರು ಎಲ್ಲೂ ಇಲ್ಲ, ಇಲ್ಲೇ ಸಿಕ್ಬಿಡ್ತು. ನೀನು ಮನೆ ದೇವ್ರು, ನಿಮ್ಮ ಅಪ್ಪ ಮನೆ ದೇವ್ರು, ನಿಮ್ಮ ತಾತ ಮನೆ ದೇವ್ರು, ಇಡಲ್ಲೇ ನೀವೇ ನೀವೇ. ಅಯ್ಯೋ, ನಿಮ್ ತಾಯಿ ಮನೆ ದೇವ್ರು, ತಂದೆ ಮನೆ ದೇವ್ರು, ಚೆನ್ನಾಗಿರ್ತೀರಿ ಅಲ್ಲ, ಏನು ಬೇಡ, ನಾನು ಚೆನ್ನಾಗಿರ್ತೀರಿ. ಯಪ್ಪ ಸಾರಿ ಇರ್ತೀರಿ ನೀವು ಅಲ್ಲ. ನೀವು ಹೆಚ್ಚಿ ಕಡೆ ಒಂದು ವಾರ ಇದ ಫೋನ್ ಮಾಡ್ತಾನೆ, ನಾನು ಇದೇ ನಂಬರ್ ಮಾಡ್ತೀನಿ. ಏನ್ ಬಂಗಾರ, ಏನ್ ಬೇಕು ನಿನಗೆ? ಸಾಕು, ಏನು ಬೇಡ. ನೀವ್ ಫೋನ್ ಇರ್ತೀರಿ ಗೊತ್ತ, ನನ್ ಫೋನ್ ನಾನು ಸಿಕ್ಬಿಡ್ತು. ಯಪ್ಪ ಯಾರು ನೀನು? ಏನ್ ಬೇಕು ನಿನಗೆ? ಏನಿಲ್ಲ, ನಿಮ್ ಹುಡ್ಗಾರಲ್ಲಷ್ಟೇ. ನಿಮ್ಗೆ ಗೊತ್ತಿರೋ ಹುಡ್ಗ, ಗೊತ್ತಿರೋ ಹುಡ್ಗ. ಯಾವ ಊರು ನಿಮ್ದು? ಮೈಸೂರು ಡಿಸ್ಟ್ರಿಕ್ಟ್, ಹುಣಸೂರು ತಾಲೂಕು. ನಂದು ಕಿರಾಗೂರು, ನಾಗರೋಳೆ ಹತ್ರ. ಅಯ್ಯೋ ನಾಗರೋಳೆ, ನನ್ ಫೇವ್ರೇಟ್. ನಾಗರೋಳೆ 2 ಕಿಲೋಮೀಟರ್ ನನ್ ಮನೆಗೆ. ಹೌದೇನು? ನಾಗರೋಳೆ. ಏನ್ ಏನ್ ಕೆಲಸ ಮಾಡ್ತೀಯ? ಜಮೀನ್ ಕೆಲಸ ಮಾಡ್ತಾ ಇದ್ದೆ. ಶುಂಠಿ ಹಾಕೋದು, ಹೊಗೆ ಸೊಪ್ಪು, ತೆಂಗು ಸಸಿ ನಡೆದು, ಅಡಿಕೆ ಸಸಿ ನಡೆದು, ಅದ್ ಮಾಡ್ತದೆ. ಇವಾಗ ಬೆಂಗಳೂರು ಬಂದ್ಬಿಟ್ಟು ಗಾಡಿ ಓಡಿಸ್ತಾವ್ರಿ. ಒಳ್ಳೇದಾಗ್ಲಿ ಬಂಗಾರ. ನಿನ್ಗೆ ಯಾಕೋ ಯಾವ ಫಿಲ್ಮ್ ಆಕ್ಟರ್ ಸಿಗ್ಲಿಲ್ವಾ ನಿನ್ಗೆ ಅಭಿಮಾನ? ಫಿಲಮ್ ಆಕ್ಟರ್ ಬಡಿಬೇಕು ಅವ್ರತ ಕೇಳ್ಕೊಂಡಿ ಅನ್ನ. ನಾನು ಹುಡ್ಸ್ಕೊ, ನಾನ್ ತಿಂತೀನಿ. ಅವರೆಲ್ಲ ಬೇಡ, ಕಷ್ಟ ಪಡೋರು ನಾವು, ತಿನ್ನೋರು ನಾವು. ನೀನು ಅದೇ ಹುಡುಗಿ, ನಾನೆಲ್ಲ ನಿಮ್ದು ಪ್ರತಿಯೊಂದು ಹುಡುಗ ನಾನು ನೋಡಿದೀನಿ. ಆದ್ರೆ ಈಗ ಜಸ್ಟ್ ಯಾವ್ದು ನೋಡ್ತಿದ್ದ, ನಿಮ್ಮನ್ನೇ ಜಸ್ಟ್ ನೆನೆಸ್ಕೊಂಡು ಈ ನಮ್ ಮಿಸಸ್ ಫೋನ್ ಅಲ್ಲಿ ಡ್ಯೂಟಿ ಆನ್ ಮಾಡ್ಕೊಂಡು ನನ್ನ ಫೋನ್ ಅಲ್ಲಿ ಫೇಸ್ಬುಕ್ ಓಪನ್ ಮಾಡಿದೆ. ಏನ್ ನನ್ ಪರಿಸ್ಥಿತಿ ಹಿಂಗಾಗ್ಬಿಡ್ತಲ್ಲ ಅಂತ ಅನ್ಬಿಟ್ಟು ನೋಡಿದಾಗ ಆ ಹುಡುಗಿ ನಿಮ್ ಹತ್ರ ಮಾತಾಡಿತ್ತು. ಯಾವ್ದದು ಅದೇ ಪ್ರೆಗ್ನೆಂಟ್ ಆಗ್ಬಿಟ್ಟು 5 ತಿಂಗಳಾದ್ರು, 5 ವರ್ಷ ಆದ್ರೂ ನಿಲ್ಲ. 6ನೇ ವರ್ಷಕ್ಕೆ 5ನೇ ವರ್ಷಕ್ಕೆ ನಿಂತ್ಕೊ, ಸಾರಿ 4ನೇ ವರ್ಷಕ್ಕೆ 4 ವರ್ಷ ನಿಂತಿಲ್ಲ, 5ನೇ ವರ್ಷಕ್ಕೆ ನೀವು ಬೈದ್ರಿ ಆ ಹುಡುಗಿಗೆ. ಅದು ಅದಕ್ಕೂ ಮುಂಚೆ ನೀವು ಒಂದ್ಸರಿ ಹಾಕಿದ್ರಿ ಆ ವಿಡಿಯೋನ, ಅದಕ್ಕೂ ಮುಂಚೆ ಹಾಕಿದ್ರಿ ಹಿಂಗೆ ಜಮೀನ್ ಹತ್ರ ನೀವು ಹಿಂಗೆ ಕಾಳುಗಳು ತಗೊಂಡೋಗಿ ಹಾಕಿದ್ರೆ ನಾನು ಫಸ್ಟ್ ಕೇಳಿದೆ. ನನಗೂ ಅನ್ಕೊಂಡೆ ಇವ್ರು ಮತ್ತೆ ಹೇಳ್ತಾರಲ್ಲ ಈ ಹುಡುಗಿ ವಿಡಿಯೋ ನೋಡಿಲ್ವೇನೋ ಅಂತ ತಂದ್ಬಿಟ್ಟು. ನೀವು ಮಂಡ್ಯದವ್ರ ಹತ್ರ, ಮಳವಳ್ಳಿಯವ್ರ ಹತ್ರ ಮಾತಾಡಿದ್ರೆ, ಎಲ್ಲಾರ ಹತ್ರ ಮಾತಾಡಿದ್ರ, ನಾನು ಒಂದ್ಸರಿ ಯಾವ್ದೋ ಒಂದು ಮರದ ವಿಚಾರಕ್ಕೆ ಗಲಾಟೆ ಮಾಡಿ ನಿಮ್ಗೂ ಒಂದು ವಾಟ್ಸ್ಆಪ್ ವಿಡಿಯೋ ಹಾಕ್ತೀನಿ. ನಾನು ನನ್ನ ಫೋನ್ ರಿಸೀವ್ ಮಾಡಿದ್ರೆ ಜಸ್ಟ್ ಆ ವಿಡಿಯೋ ಮಾಡ್ಕೊಂಡು ನೆನ್ಸ್ಕೊಂಡೆ. ಇವ್ರು ಎಲ್ಲಾರ್ಗೂ ಸಮಾಧಾನ ಮಾಡ್ತಾರೆ, ನಾನ್ ಏನ್ ಮೋಸ ಮಾಡಿದೆ? ನನ್ಗೆ ಇವ್ರು ಏನು ಮಾತಾಡ, ನನ್ನ ಫೋನ್ ಎತ್ತಕ್ಕಿಲ್ವಲ್ಲ ಇವರು. ದೇವರಾಗಿ ಭಗವಂತ ಆಗಿ, ಸಾಲ ಎಷ್ಟಿದ್ಯೋ? ಸಾಲ ಇಲ್ಲ ನಂತವು. ಸಾಲ ಅಂತ ಅಂದ್ರೆ 1 ಎಕರೆಗೆ ಜಮೀನ್ ನಾನು 1 ಲಕ್ಷಕ್ಕೆ ಬೇರೆಯವ್ರಿಗೆ ಮಾಡಿದೀನಿ. ಅದು ಬಿಟ್ರೆ ಇನ್ ಸಾಲ ಅನ್ನೋದಿಲ್ಲ. ಗಾಡಿ ಐತೆ, ಗಾಡಿ ಅದು ಒಂದು ಟಾಟಾ ಎಸ್ ತಗೊಂಡಿದ್ದೀನಿ, ಟಾಟಾ ಮೆಗಾ ಮೆಗಾ ಎಸ್. ಅದು ಮುಗಿಸ್ರೆ ಏನಿಲ್ಲ ನಿಮ್ಗೆ. ನಾನು ಸುಮಾರ್ದಿಂದ ಫೋನ್ ಮಾಡಿ ಮಾಡಿ, ಅಪ್ಪ ಏನಿಲ್ಲ ಬಿಡಿ, ಇವಾಗ ಹೀಗ್ ಸಮಾಧಾನ ಆಗ್ಬಿಡ್ತ ನನಗೆ. ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ. ಅಯ್ಯೋ ನಾನು ಆಗದೆ ಬೇಡ, ನಿಮ್ ಫೋನ್ ರಿಸೀವ್ ಮಾಡಿದ್ರಿ ಗೊತ್ತ ನಂದು, ನಂಗಿದೆ ಸಾಕು. ಹಂಗಲ್ವೋ, ಸಾಲ ಇಲ್ಲದೆ ಇದ್ರೆ ಸಾಕು, ದೊಡ್ಡ ಮನುಷ್ಯ ಆಗ್ತಿರ್ ನೀವೆಲ್ಲ. ಇತ್ತು ಸಾಲ, ಕಷ್ಟಪಟ್ಟು ಗೇದೆ, ಕೆಲಸ ಮಾಡ್ದೆ, ನೈಟ್ ಡೇ ಡ್ಯೂಟಿ ಮಾಡ್ದೆ. ಇವಾಗ ಏನ್ ಗೊತ್ತಾ, ನಂದು ಅದೇ ಸಮಸ್ಯೆ. ನನ್ನ ಹಣೆ ಬರ ಹೆಂಗಾಗೈತೆ ಅಂತಂದ್ರೆ, ನನ್ಗೆ ದುಡಿಯಕ್ಕೆ ಯದಮನ್ಸ್ ಐತೆ. ನಾನ್ ಸಾಲ ಮಾಡ್ಬೇಕು, ಇನ್ನೊಬ್ರ ಹತ್ರ ಫೋನ್ ಮಾಡಿ ಸಾಲ ದುಡ್ಡು ಇಸ್ಕೊಂಬೇಕು, ಸೋಕಿ ಮಾಡ್ಬೇಕು, ಈ ತರ ಮಾಡಿ. ಆದ್ರೆ ಒಂದು ಕೆಟ್ಟ ಹ್ಯಾಬಿಟ್ ಐತೆ, ನಾನು ಎಣ್ಣೆ ಹೊಡಿತೀನಿ. ಅದೊಂದು ನಾನ್ ಕಲ್ತಿರೋದು, ನನ್ ಮೇಲ್ ಮಾಡ್ಬೇಕಂದ್ರೆ ಬಿಡ್ಬೇಕು ಅಂತ ನನ್ಗನ್ನಿಸ್ತದೆ. ನಾನು ಲವ್ ಮಾಡೋ ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ ಲಿಂಗಾಯತರು, ನಾನು ಗೌಡ, ಈ ತರ ಬಂದ್ಬಿಡ್ತು. ನಮ್ಮ ಮನೆಯಲ್ಲಿ ನಮ್ಗೆ ಸೇರಿಸ್ತಾರ. ಅವ್ರ ಮನೆಯಲ್ಲಿ ನಾನು ಮದುವೆ ಆಗಿ 13 ವರ್ಷ ಆಯ್ತು. ನನ್ ಮಿಸ್ಸಸ್ ಅವ್ರ ತಾಯಿ ಮನೆ ನಾನು ಇವತ್ತು ನೋಡಿಲ್ಲ, ಅವ್ರ ಊರು ನಾನು ನೋಡಿಲ್ಲ. ಊರ್ ಗೊತ್ತು ನನಗೆ ಅಷ್ಟೇ, ಊರ್ ಕೇಳಿದ್ದೀನಿ ಬಟ್ ನಾನು ನೋಡಿಲ್ಲ.
ನನ್ ಮಗ ಒಬ್ಬ ಗಂಡ್ ಮಗ ಹುಡ್ತಾ, ನನ್ಗೆ ಎರಡನೇ ಮಗ ಆಗ್ಬೇಕು ಅಂತ ಆಸೆ ಇತ್ತು, ಒಂದ್ ಹೆಣ್ ಮಗ ಮಾಡ್ಕೋಬೇಕು ಅಂತ. ನಾನ್ ದೇವಸ್ಥಾನದಲ್ಲೆಲ್ಲ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೋ ಪೂಜೆ ಮಾಡ್ಕೊಂಡ್ ಬಂದೆ, ಒಂದ್ ಹೆಣ್ ಮಗ ಹುಟ್ಬಿಡಪ್ಪ ದೇವ್ರೆ ಅಂತ. ಗಂಡ್ ಮಗ ಹುಟ್ಟು ಚೆನ್ನಾಗ್, ಅವನೇ ಅವನು ಚೆನ್ನಾಗಿ ಓದ್ತಾನೆ, 5th ಸ್ಟ್ಯಾಂಡರ್ಡ್ ಇವಾಗ ಕಮಕ್ ಸಿಪ್ಪಳಕ್ ಹಾಕಿದೀನಿ ಇಲ್ಲ ಬೆಂಗಳೂರಲ್ಲಿ. ಎಷ್ಟು ಖರ್ಚಿದೆ ಕುಡಿತಾ ನಿನ್ಗೆ? ಖರ್ಚಿದ ನಂದೇನಂತಂದ್ರೆ, ನನ್ ಸಂಪಾದನೆ ನಾನ್ 4,00,000 ಮಾಡ್ತಂದ್ರೆ 200 ರೂಪಾಯಿ ಖರ್ಚು ಮಾಡ್ತೀನಿ. ನಾನ್ ಪ್ರತಿಯೊಂದು ಯೋಚನೆ ಮಾಡ್ತೀನಿ, 4,00,000 ಸಂಪಾದನೆ ಮಾಡ್ರೆ 200 ಖರ್ಚು ಮಾಡ್ತೀನಿ ಕುಡ್ತಿಕ್ಕೆ. ಮತ್ತೆ ನಾನು ಊಟ ತಿಂಡಿ ಬೆಳಿಗ್ಗೆ ಹೋಟ್ಲಲ್ಲಿ ಊಟ 40 ರೂಪಾಯಿ. ಧರ್ಮಪತ್ನಿ ಒಪ್ಕೊಂಡಿದಾರ? ಹಾ ಹೌದು, ಮನೆ ನಾನ್ ಹೊರಗಡೆ ಕುಡಿಯಲ್ಲ, ಮನೇಲೆ ತಂದು ಕುಡಿತೀನಿ. ಹೊರಗಡೆ ಅವ್ರೇ ಇಷ್ಟಪಡಲ್ಲ, ಬೇಡ ನೀನ್ ಹೊರಗಡೆ ಕುಡಿಬೇಡ ಅಂತಾರೆ. ಮನೇಲಿ ಕುಡಿಯೋದಕ್ಕೆ ಒಪ್ಪಿದಾರ ಅಮ್ಮ? ಹೌದು. ಯಾಕೆ ಹೊರಗಡೆ ಕುಡಿದ್ರೆ? ಇಲ್ಲ, ಕೋಪ ಮಾಡ್ಕೊಳಲ್ಲ, ಅವ್ರೇ ಕಾಸು ಕೊಟ್ಬಿಡ್ತಾರ. ಒಂದೊಂದಿನ ಬೇಡ ಕೂಡ, ನೀನ್ ಹೊರಗಡೆ ಕುಡಿದ್ರೆ ಗಲಾಟೆ ಆಗ್ಬಿಡ್ತದೆ, ಹೆಚ್ಚು ಕಡಿಮೆ ಆಯ್ತದೆ. ನಿನ್ ಕಷ್ಟಪಟ್ಟು ಗೇಯ್ತಿ, ಮನೇಲಿ ಬಂದು ಕುಡ್ಕೋ, ಆರಾಮದ್ಮೇಲೆ ಕೋಪ ಬರಲ್ಲ ನಿಂಗೆ? ಏನು ಕೋಪ ಮಾಡ್ಕೊಳ್ಳಿ, ಅವ್ರೆ ನನ್ ಪಕ್ಕದಲ್ಲಿ ಕೂತ್ಕೊಂಡು ಕಂಪ್ನಿ ಕೊಡ್ತಾರೆ, ಆರಾಮಾಗಿ ಮಾತಾಡ್ತಾರೆ. ನಾನು ನನ್ನ ಕಷ್ಟ ಸುಖ ಹೇಳ್ಕೊತೀನಿ ನೋಡಮ್ಮ, ನಾನು ಯಾರ ಮನೆಗೆ ಹೋಗಿಲ್ಲ, ಸಂಬಂಧಿಕರು ಅಂತ ಯಾರು ಇಲ್ಲ. ಅವ್ರೆ ನನ್ ಮಗ ಒಬ್ಬ, ನನ್ ಯಾರು ಗೊತ್ತಾ, ನಾನು ಮದ್ವೆ ಆಗಿ ಒಂದ್ 2 ವರ್ಷ ನಾನು ಸ್ವಲ್ಪ ಅಪ್ಸ್ಟ್ಯಾಂಡಿಂಗ್. ವಿಡಿಯೋ ನೋಡಿಲ್ಲ ಬಿಡ ನೀನು. ಆ ಮಗ ನನ್ನ ಮಗ ಅಂತ ಹೇಳದಂದ್ರೆ ಹೆಣ್ಣ ನಿಂದನೆ ಮಾಡ್ದಂಗೆ, ಅವ್ರ ತಾಯಿನ ಬೈದಂಗೆ. ಅವ್ರ ತಾಯಿ ಬೈದಂಗಲ್ಲ ಅವ್ರ ಹತ್ರ ಅವ್ರೆ, ಅದೇನಾಯ್ತು ಅಂತಂದ್ರೆ, ನಾನು ಪದ ಬಳಸಬಾರ್ದು ನೀನು. ಅದು ನಾನು ಇವತ್ತು ನೆನ್ಸ್ಕೋತೀನಿ, ಏನ್ ಕೇಳ್ಕೋತಾರ, ನಾನು ಹಾಳು ಮಾಡಿದೆ ಅವರು, ನಾನು ಅದ್ ಕದಿಬಾರ್ದಾಗಿತ್ತು, ನನ್ಗೆ ಆಸೆನೆ ಇರ್ಲಿಲ್ಲ. ಅವ್ರ ಡ್ಯೂಟಿಗೆ ನಾನ್ ಹೋಗ್ತಾ ಇದ್ದೆ, ಬೇರೆಯವ್ರ ಡ್ಯೂಟಿಗೆ ನಾನ್ ಹೋಗ್ತಾ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಕುಡಿತಾ 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 ನನ್ಗು ಹಂಗೆ, ನಾನೇನ್ ಸಿಗರೇಟು, ನನ್ಗೆ ಇವತ್ತು ಸಿಗರೇಟ್ ಆಗ್ಬಿಟ್ಟಿಲ್ಲ, ಒಂದ್ ಪಾನ್ ಪರಕ್ಕಿಲ್ಲ, ಒಂದ್ ಅಡಿಕೆ ಪಟ್ನ ಇಲ್ಲ, ಆಮೇಲೆ ಗೋಬಿ ಕಬಾಬು, ಆಮೇಲೆ ಪಾನಿಪುರಿ, ಇದ್ಯಾವ್ದೇ ನನ್ನ ಹತ್ರ ಇಲ್ಲ. ನನ್ಗೆ ಅನ್ನ ಸಾಂಬಾರ್ ಮುದ್ದೆ ಮತ್ತೆ ಚಿಕನ್. ಏನಿಲ್ಲ, ನಾನು ಆರಾಮಾಗಿರ್ತೀನಿ. ಒಂದಿನ ಕುಡಿದ್ರೆ ನನ್ನ ಮೈಂಡ್ ಬೆಳಗ್ಗೆ ಫ್ರೆಶ್ ಆಗಿರ್ತದೆ. ಅವಾಗ ಇನ್ನೂ ಮೈಂಡ್ ಚೆನ್ನಾಗಿ ಕ್ಲಿಯರ್ ಇರ್ತದೆ. 3 ದಿವಸ ಕುಡಿದಿದ್ರೆ ಸಂಪಾದನೆ ಚೆನ್ನಾಗಿರ್ತದೆ. ಮತ್ತೆ ಯಾಕೆ ಕುಡಿದ್ತಾ ಇದೀಯ? ಅದೇ ನನಗೆ ಗೊತ್ತಾಗ್ತಿಲ್ಲ. ನಾನು ಅದನ್ನ ಕೇಳಕ್ಕೆ ಅಂತ ನಿಮ್ಗೆ ಫೋನ್ ಮಾಡಿದ್ರೆ, ನಾನು ಒಸಿ ದಿನ ಫೋನ್ ಮಾಡಿದ ನಂಗೆ, ನನ್ಗೆ ಅದು ಅಡಿಟ್ ಆಗ್ಬಿಟ್ಟೈತೆ ಅಂತ ನನ್ನ ಮೈಂಡು. ನೀನು ನೋಡ್ಬಿಟ್ಟು ನಾಳೆ ನೀನ್ ಹೆಂಡತಿ ಅಮ್ಮ ನಾನು ಕುಡಿತೀನಿ ನಿನ್ ಜೊತೆ ಅಂದ್ರೆ ಏನ್ ಮಾಡ್ತೀಯ? ಅದು ಬೇಜಾರಾಗುತ್ತೆ. ಯಾಕೆ? ನಮ್ ಮಿಸ್ಸಸ್ ನಾನು ಹಾಳಾಗ್ತಾರೆ ಸಾಕು, ನನ್ ತಲೆಗೆ ಮುಗಿಲಿ. ಅದ ಹಿಂಗ ಹಾಳಾಗುತ್ತೋ? ಅದರಿಂದ ನಿಮ್ಗೆ ಆನಂದ ಸಿಗ್ತಾ ಇದೆಯಾ? ಆನಂದ ಎಲ್ಲಿ ಸಿಗ್ತೈತೆ, ನಾನು ಹಾಳಾಗ್ತಾ ಇದೀನಿ. ನನ್ ತಳ ಆನಂದನೇ ಇಲ್ಲ, ನಾನು ಕುಡ್ದೇ ಕುಡ್ದೆ ಅರ್ಧ ಹಾಳು ಮಾಡ್ಕೋತಿದ್ದೀನಿ. ನೀನು ಆ ಹುಡುಗಿಗೆ ದ್ರೋಹ ಮಾಡ್ತಾ ಇದೀಯಾ ಕತ್ತೆ? ಥೂ, ಆ ಹುಡುಗಿ ನಿನಗೋಸ್ಕರ ತಂದೆ ತಾಯಿನ ಬಿಟ್ಟು ಬಂದಿದ್ರೆ ಆ ಹುಡುಗಿ ಜೊತೆ ಕೂತ್ಕೊಂಡು ಕುಡಿದು ಆ ಹುಡುಗಿಗೆ ಅನ್ಯಾಯ ಮಾಡ್ಕೊಂಡು ಏನೋ ದೊಡ್ಡ ಗ್ರೇಟ್ ತರ ನನ್ನ ಹತ್ರ ಬಿಲ್ಡಪ್ ಕೊಡ್ತಾ ಇದೀನಿ. ಕಪಾಳ ಕೊಡಿತೀನಿ ನಿನ್ಗೆ, ನಾಟಿ ಆಗಲ್ಲ ನಿನ್ಗೆ. ಆಗುತ್ತೆ, ನಾನು ಅದನ್ನೇ ಕೇಳ್ಬೇಕು ನಿಮ್ ತಗೋ, ನಾನು ಅದನ್ನೇ ನಿಮಗ್ ಫೋನ್ ಮಾಡಿದ್ವಿ. ಅದೇ ಆ ವಿಚಾರ ಮಾತಾಡಕ್ಕೆ ಅಂತಾನೆ ಮಾಡಿದೆ. ಇದೇ ಅವ್ರ ಹತ್ರ ಅವ್ರ ಯಾರು ನನ್ನ ಹತ್ರ ಈ ಕ್ವಶ್ಚನ್ ಸ್ವಂತ ನಮ್ಮ ಅಪ್ಪನಂತ ಕೇಳ್ತಿಲ್ಲ, ನಮ್ಮ ಅಪ್ಪನೇ ಕೇಳ್ತಾರ ನನ್ಗೆ ಯಾಕೆ ಕುಡಿತೀರಿ ಅಂತ ಕೇಳ್ತಾರ. ನನ್ನ ಹೆಂಡತಿ ನನ್ನ ಹತ್ರ ಕೇಳ್ತಿಲ್ಲ, ನಮ್ಮ ತಾಯಿ ನಮ್ಮ ಹತ್ರ ಕೇಳಲ್ಲ ಯಾಕೆ ಕುಡಿತಿ ಅಂತ. ಒಂದು ದಿನ ಕೂತ್ಕೊಂಡು ಯಾಕೋ ಕುಡಿತಿದೆ, ಬಿಟ್ಬಿಡೋ ಮಗನೆ ಅಂತ ಕುಡಿತೀನಿ, ಬುಡಕ್ ನಾನು ರೆಡಿ ಆಗಿದ್ದೀನಿ. ನನ್ನ ಕಷ್ಟ ಕೇಳೋರಿಲ್ಲ, ಕೇಳಿ ನಾನು ಈಗ ಒಪ್ಕೋತೀನಿ. ನನ್ಗಿದೇ ಬೇಕಾಗಿತ್ತು, ನಾನು ಇದನ್ನೇ ಹೇಳ್ಕೋಬೇಕಾಯ್ತು ಮಾತ್ರ. ಯಾಕಂದ್ರೆ ನೀವು ಪ್ರತಿಯೊಂದಕ್ಕೂ ಸಜೆಷನ್ ಹುಡುಕ್ತೀರಾ, ಪ್ರತಿಯೊಬ್ರು ಕಷ್ಟಕ್ಕೆ ಆಯ್ತೀರಾ. ನನ್ನ ಕಷ್ಟಕ್ಕೆ ನಾನು ಎಷ್ಟೋ ದಿನ ಕುಡಿತಾ ಬಿಡ್ಬೇಕು ಅಂದ್ರೆ ದಿನಕ್ಕೆ ನಿನ್ನ ವೈಫ್ ಗೆಳು ಪತ್ನಿಗೆ ದಿನಕ್ಕೆ 5 ಇದ್ಬಿಟ್ರೆ ಒಂದ್ 2-2 ಸೆಕೆಂಡ್ ನಾನು ಹಿಂದೆ ಹೋಗ್ಬಿಡ್ತೀನಿ, ಕಾಲ ಕಟ್ಕೊಬಿಡ್ತೀನಿ. 2-2 ಸೆಕೆಂಡ್ ಓಡೋಗ್ಬಿಡ್ತೀನಿ, ನಾನು ನಡ್ಕೋ ಬೈಕ್ ಓಡ್ ಸೀರಿಯಸ್ ಆಗಿ ಓಡೋಗ್ಬಿಡ್ತೀನಿ. ಇರೋ ದಿನಕ್ಕೆ 5 ಹೊಂಗೆ ಎಲೆ, ಹೊಂಗೆ ಗೊತ್ತಾ ನಿನ್ಗೆ? ಹೊಂಗೆ ಮರ, ಹೊಂಗೆ ನಾನ್ ಮನೆ ಮುಂದೆ ಹೊಂಗೆ ಮರ. ಆಯ್ತು, ದಿನಕ್ಕೆ 5 ಚಿಗುರೆಲೆ, 5 ಹೊಂಗೆ ಎಲೆ ತಗೊಂಡು ಬಾಯಿಗೆ ಹಾಕೊಂಡು ಅಗದು 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 ಆ ರಸನ ಉಗಿದು ಬಿಡು. ಅಗ್ದು ಯಾವತ್ತು ನೀನ್ ಬಾಯಿಗೆ ಹಾಕತಿ ಅವತ್ತು ಕುಡಿಯಕ್ ಆಗಲ್ಲ. ನಾಳೆ ಬೆಳಿಗ್ಗೆ ಇವಾಗ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಅಗದು ಒಂದ್ 10-15 ನಿಮಿಷ ಉಗಿದು ಬಿಡು. ತಾಯಿಗೆ ಹೇಳು, ಹೊಂಗೆ ತಾಯಿಗೆ ನಿನ್ನ ಕಾಪಾಡಮ್ಮ, ನಿನ್ ನಮ್ ತಾಯಿ ಹಂಗೆ ಹೊಂಗೆ ಹೆತ್ತ ಕರಳು ಅಂತಾರೋ, ತಾಯಿಯ ಮಡಿಲು ಅಂತಾರೆ ಹೊಂಗೆನ. ಕಾನಗಮಾನು ಕನ್ನ ತಲ್ಲಿ ಅಂತಾರೆ, ಕಾರಂಜೋಲ ಅಂತಾರೆ, ಕಾರಂಜಿ ಅಂತಾರೆ ಅದನ್ನ ಸಂಸ್ಕೃತದಲ್ಲಿ ಕಾರಂಜಿ ಅಂತಾರೆ. ಹನುಮಂತ ಕೂಡ ಅದ್ರ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡಿದ್ದ, ಅದಕ್ಕೆ ಕಾರಂಜಿ ಆಂಜನೇಯ ಅಂತಾನೆ ಹೆಸರು.
ಇನ್ಮೇಲೆ ಹೆಣ್ಣ ನಿಂದನೆ ಮಾಡಬಾರ್ದು. ಯಾರನೇ ಆಗ್ಲಿ ಆ ಮಗ ಈ ಮಗ ಅಂದಿದ್ಯಾ ಕಪಾಳ ಕುಡಿ? ಇಲ್ಲ ಇಲ್ಲ ಇಲ್ಲ, ಅದು ಒಪ್ಪತ್ತೇನೆ. ನನಗೆ ಅವನೊಂದು ಅಭ್ಯಾಸ ಮಾಡೋಣ, ಅದಕ್ಕೆ ಏನನ್ಕೊಂಡೆ ಅವನ್ ಸಾಯವರೆಗೂ ನಾನು ಕುಡಿಯೋ ಸೇರ್ತೀನಿ. ನಮ್ಮ ಮನೆ ಕೇಳಿದ್ರು ಅವನ್ ಕಲಿಸ್ತಾ ಅವ್ನ ಸಾಯಗಡ್ಡ ಕುಡ್ತೇನೆ, ಅವ್ನು ಬಿಟ್ಬಿಡ್ತೇನೆ ಅಂತನ್ಬಿಟ್ಟೆ. ಈಗ ತಪ್ಪಾಯ್ತು, ನನ್ ಗರ್ವ ಆಯ್ತು. ಅವನು ಬಿಡ, ಅವನ್ ಯಾಕೆ ಬೈತೀಯ? ಕಲಿಸೋದು ಬಿಡಿಸೋದು ಕಲಿಸೋದು ಇನ್ನೊಬ್ರಲ್ವೋ, ನೀನ್ ಮನಸ್ಸು ಆಯ್ತು. ಆ ಹುಡುಗಿ ನಿನ್ನ ಪ್ರೀತಿ ಮಾಡಿದಾಳಂದ್ರೆ ನೀನ್ ಎಂತ ಒಳ್ಳೆ ವ್ಯಕ್ತಿ, ಎಂತ ಅದೃಷ್ಟವಂತ ನೀನು. ಆದ್ರೆ ಎಷ್ಟು ಒಳ್ಳೆಯವನಿರ್ಬೇಕು, ಒಂದು ಹೆಣ್ಣು ನಿನ್ ನಂಬಿದೆ, ಆ ನಂಬಿಕೆಗೆ ದ್ರೋಹ ಎಗದ್ರೆ ಎಸ್ತದ್ರೆ ಅದು ಒಳ್ಳೇದಲ್ಲ. ಪಾಪಿಷ್ಟ ಆಗ್ತೀಯ ಹಿಡುಫನು. ಬಂದ್ಬಿಟ್ಟ ನಮ್ಮ ಮನೆ ನೋಡಿ ಕಡು. ಹಲೋ, ಏನ್ ಬಂಗಾರು, ಚೆನ್ನಾಗಿದ್ದೀರಾ? ಒಳ್ಳೆ ಗಂಡನ್ ಹಿಡಿದಿದ್ಯಾ? ಹೆಂಗೋ ಸಿಗ್ತಾ ಇದ್ದ, ಎಷ್ಟು ವರ್ಷ ಫೋನ್ ಮಾಡ್ತಾವ್ರೆ ಅಂದ್ರೆ ಲೆಕ್ಕನೇ ಇಲ್ಲ. ಎಷ್ಟು ಫೋನ್ ಮಾಡ್ತಾವ್ರೆ, ಚೆನ್ನಾಗಿದ್ದೀರಾ? ಹೆಂಗೋ ಹಿಡಿದೆ ಇವನ್ನ, ಇವ್ರನ್ನ ಹೆಂಗೋ ಹಿಡ್ದೋ, ಏನು ಮಾಡಕ್ಕಾಗಲ್ಲ. ಹೆಂಗ್ ಸಿಕ್ಕದ ಹೇಳ ಕತೆ? ಇವ್ರ ಹೆಂಗ್ ಸಿಕ್ಕಿದ್ರು ಅಂದ್ರೆ, ನಾವು ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇದ್ದೆ ಕಾಲೇಜ್ಗೆ, ಇವ್ರು ಊರಿಗೆ ಬಂದ್ರು. ಅವಾಗ ಏನೋ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮೊಬೈಲ್ ನಂಬರ್ ಕೊಡ್ಬೇಕಾಗಿತ್ತು, ಅವಾಗ ನನ್ ನಂಬರ್ ಕೊಟ್ಟಿದ್ದೆ. ಫ್ರೆಂಡ್ ಗಳೆಲ್ಲ ತಗೊಂಡು ಫೋನ್ ಮಾಡ್ತಾ ಇದ್ರಂತೆ, ಅವ್ರೆಲ್ಲ ಬಾಯಿಗೆ ಬಂದಂಗ್ ಬೈದಿದ್ದೀನಿ. ಇವರು ಫೋನ್ ಮಾಡಿದ್ರು, ಇವ್ರಿಗೂ ಇವ್ರು ವಿಧಾನಸೌಧದಲ್ಲಿ ಡ್ಯೂಟಿ ಮಾಡ್ತಾರೆ, ಅದೇ ಗೌರಿ ಹಬ್ಬಕ್ಕೆ ಅಂತ ಊರಿಗೆ ಬಂದ್ರು. ಅವಾಗ ಇವ್ರ ಫ್ರೆಂಡ್ ಗಳೆಲ್ಲ ನಂಬರ್ ಕೊಟ್ರಂತೆ, ಹುಡುಗಿ ಬಾಯಿ ಬಂದಾಗ ಬೈತಾರೆ, ಸ್ವಲ್ಪ ನೋಡ್ಕೊಡಿ, ಸ್ವಲ್ಪ ಬೆಂಗಳೂರಿನ ಬಂದ್ರು ಅಂದ್ರೆ ಅಲ್ಲಿ ಕಡೆ ಗೊತ್ತಲ್ಲ ನಿಮ್ಗೆ ಯಾತರ ಅಂತ. ಅವಾಗ ಇವ್ರಿಗೂ ಬೈದಿದ್ದೀನಿ, ಬೈಬಿಟ್ಟೇನಿ, ಲಾಸ್ಟ್ ಅಲ್ಲಿ ಒಂದ್ಸಲ ಊಟ ಆಯ್ತಾ ಅಂದೆ, ಅಷ್ಟೇ, ಅಷ್ಟಕ್ಕೆ ಸಿಕ್ಬಿಟ್ರು. ಮತ್ತೆ ಯಾಕೆ ಅವನಿಗೆ ಕುಡಿತ ಕಲಿಸಿದೆ? ಕುಡಿತ ಯಾಕೆ ಕಲಿಸಿದೆ ಅವನಿಗೆ? ಕುಡಿತ ನಾನ್ ಕಲ್ಸಿಲ್ಲ ಇವ್ರಿಗೆ, ಇವ್ರಿಗೆ ಕುಡಿತ ಬಿಡು 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 ಅಂತ ಇದೀನಿ, ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಸ್ವಲ್ಪ ಹೇಳಿ ಇವನಿಗೆ, ದಿನಕ್ಕೆ 5 ಹೊಂಗೆ ಎಲ್ಲ ಬಾಯಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಪಾಳಕ್ಕೆ ಪಟ 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 ಅಂತ ಹೊಡಿ, ಅವಾಗ ಅವನು ಅಗಿತಾನೆ, ಅವಾಗಿಂದ ಕುಡಿತಾ ಬಿಡ್ತಾನೆ. ಹೊಂಗೆ ಎಲೆ ಬಾಯಿಗೆ, ಹೊಂಗೆ ಎಲೆ ಚಿಗುರೆಲೆ 5 ತೆಗಿಯೋದು, ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ತೆಗಿ, ಆ ಮರನ ಕೇಳ್ಕೊ, ನನ್ ಗಂಡನ್ ಬಿಡಿಸೋದಕ್ಕೋಸ್ಕರ ಹೊಂಗೆ 5 ಎಲೆ ಕೊಡಮ್ಮ ಅಂತ ಕೇಳು, ಕೊಡ್ತಾಳೆ. ಅದನ್ನ ಬಾಯಿಗೆ ಹಾಕಿ ಚೆನ್ನಾಗಿ ಅಗಿಸು, ಒಂದೆರಡು ಡೇಟ್ ಹೊಡಿ, ಅವಾಗ ದಾರಿಗೆ ಬರ್ತಾನೆ. ಕುಡಿತ ಬಿಟ್ಬಿಡ್ತಾನೆ, ಅಸಹ್ಯ ಆಗುತ್ತೆ ಅವನಿಗೆ, ಕುಡಿತ ನೋಡಿದ್ರೆ ವಾಂತಿ ಬರುತ್ತೆ, ಹಂಗಾಗುತ್ತೆ. ಹೌದು, ಎಷ್ಟ್ ಹೇಳಿದ್ರು ಬಿಡಲ್ಲ, ನಾನಾ ನಾನೇ ಬಿಡ್ತೀನಿ ಅಂತಾರೆ, ಬಿಡು ಅಂತ ಅಂದ್ರೆ ಬಿಡಲ್ಲ. ಏನಾರ ಹೇಳಕ್ಕೋ ನನಗೆ ಗೊತ್ತು, ನಾನು ಮಾಡೋದು ನೀನೇನ್ ಹೇಳ್ತೀಯ ಅಂತಾರೆ. ಕಪಾಳ ಕೊಡಿ ಹೇಳ್ತೀನಿ. ಅದೇನಿಲ್ವಾ, ಇವಾಗ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತೀನಿ ಅಂದ್ರೆ ನಮ್ ಗಾಡಿ ಇದೆ, ಆ ಮೆಗಾ ಗಾಡಿ, ಅದಕ್ಕೆ ಡ್ಯೂಟಿ ಬೀಳ್ತಾ ಇಲ್ಲ. ಗಾಡಿ ಅನ್ಕೊಳತ್ತೆ ನಾನ್ ದುಡಿಯೋದು ಇವನ್ ಕುಡಿಯೋದು ಅಂತ, ಗಾಡಿಗೆಲ್ಲ ಗೊತ್ತಾಗತ್ತೆ. ಗಾಡಿ ಅವನ್ ಅವನು ದುಡಿದ ಮೇಲೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವಾಗ ಗಾಡಿ ಕೆಲಸ ತಗೊಳುತ್ತೆ. ಗಾಡಿಗೆ ಅನ್ಸುತ್ತೆ ನಾನ್ ದುಡಿತಾ ಇದೀನಿ ಇವನ್ ಕುಡಿತಾ ಇದ್ದಾನೆ ಅಂತ. ಹಂಗಾಗಿ ಏನ್ ಮಾಡಿದ್ರು, ಬೇರೆ ಗಾಡಿಗೆ ಹೋಗ್ತೀನಿ ಅಂದ್ರ ಸರಿ ಆಯ್ತು ಹೋಗು ಅಂತ ಅಂದ್ರೆ, ಇವಾಗ ನಮ್ ಗಾಡಿಗೆ ಹೋಯ್ತೀನಿ ಅಂದ್ರೆ, ಅದಕ್ಕೆ ನಾನಂದೆ ಕರೆಕ್ಟ್ ಕೆಲ್ಸಕ್ ಹೋಯ್ತೀರಾ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬನ್ನಿ ಆಯ್ತದೆ, ಇಲ್ಲ ಹೋದೆ ನನ್ ಡ್ಯೂಟಿ ಬಿಡ್ಲಿಲ್ಲ ಮೂಡ್ ಆಫ್ ಆಯ್ತು ಮನೆಗ್ ಬಂದೆ, ಈ ತರ ಮಾಡಿದ್ರೆ ಆಗಲ್ಲ ಅಂತ ನಾನು ಅಂದೆ. ಆಯ್ತು, ಇನ್ಮೇಲೆ ನೀನ್ ಹೇಳದಂಗ್ ಕೇಳ್ತಾನೆ, ಕೇಳಿದ್ರೆ ನಾನ್ ಬ್ಲಾಕ್ ಮಾಡ್ತೀನಿ. ಮತ್ತೆ ದೇವ್ರಿಗೂ ಇಷ್ಟ ಆಗಲ್ಲ, ಅವಂಗೆ ಅಲ್ಲೇ ದಿನಕ್ಕೆ 5 ಹಾಕು ಬಾಯಿಗೆ, ಓಕೆ? ಇಲ್ಲಾಂದ್ರೆ ನಾನು ಕಲ್ತ್ಕೊಂಡ್ಬಿಡ್ತೀನಿ ಅಂತ ಹೇಳು. ನೀನ್ ಕುಡಿತಾ ಬಿಡದೆ ಇದ್ರೆ ನಾನು ನಿಮ್ ಜೊತೆ ಕುಡಿತೀನಿ ಅಂತ ಹೇಳು, ಸರಿ ಹೋಗ್ತಾನೆ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಓಕೆ.